अरे इवर या बोके हिडकोंडिदारे ऑफिस गे यारादरू गेस्ट बर्तिदारा हेगे ದೇವ್ರೆ ಇಲ್ಲಿರೋ ಮೂರು ಪೀಡೆಗಳು ಸಾಲದು ಅಂತ ಇವು ನನ್ನ ಮೇಲೆ ಆಫೀಸಿಗೆ ಬರೋ ಹಾಗೆ ಮಾಡಿದಿಲ್ಲಪ್ಪ ದೇವ್ರೆ ನನ್ನ ಮೇಲೆ ನಿನ್ಗೆ ಯಾಕಪ್ಪ ಇಷ್ಟು ಕೋಪ ಗುಡ್ ಮಾರ್ನಿಂಗ್ ಗೌರವ್ ಸರ್ ಗುಡ್ ಮಾರ್ನಿಂಗ್ ಸರ್ ತುಂಬಾ ದಿನ ಆದ್ಮೇಲೆ ಆಫೀಸಿಗೆ ಬರ್ತಿದ್ಯಾ ಸ್ಟ್ರೈನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡ ಆರಾಮಾಗಿ ಕೆಲಸ ಮಾಡು ಥ್ಯಾಂಕ್ ಯು ಆಂಟಿ ಇದೇನಣ್ಣ ನಾನು ಆಫೀಸಿಗೆ ಬರೋದು ನಿಂಗೆ ಗೊತ್ತಿರಲಿಲ್ಲ ಇವ್ರಿಗೆಲ್ಲ ಹೇಗೆ ಗೊತ್ತಾಯಿತು ವೆಲ್ಕಮ್ ಮಾಡಿದ್ದಕ್ಕೆ ಅರೇಂಜ್ ಮಾಡಿದ್ದಾರೆ ಐ ಆಮ್ ಕ್ವೈಟ್ ಸರ್ಪ್ರೈಸ್ಡ್ ಸರಿ ಶ್ಲೋಕ್ ನಿಮ್ಗೆ ಹೇಗೆ ಗೊತ್ತಾಯಿತು ನಾನು ಬರೋದು ಅಣ್ಣಂಗೆ ಗೊತ್ತಿರಲಿಲ್ಲ ಸರ್ ನಿಜ ಹೇಳಬೇಕು ಅಂದರೆ ನನಗೂ ಗೊತ್ತಿರಲಿಲ್ಲ ನೀವು ಆಫೀಸಿಗೆ ಬರೋದು ಸಂಯುಕ್ತ ಅವ್ರು ಹೇಳಿದರು ಸಂಯುಕ್ತ ಅವರ ಸಂಯುಕ್ತ ನಿಮ್ಗೆ ಹೇಗೆ ಗೊತ್ತಾಯಿತು ಸರ್ ಅದು ಅದು ನೆನ್ನೆ ದಾದಾಜಿ ಸರ್ ಕಾಲ್ ಮಾಡಿದ್ದೆ ಅವ್ರು ಹೇಳಿದ್ರು ಇವತ್ತಿಂದ ನೀವು ಆಫೀಸಿಗೆ ಬರ್ತೀರಾ ಅಂತ ದಾದಾಜಿಗೂ ಗೊತ್ತಿತ್ತಾ ಏನೆಲ್ಲ ವಿಚಿತ್ರವಾಗಿದೆ ಎನಿವೇಸ್ ಥ್ಯಾಂಕ್ಸ್ ಅ ಲಾಟ್ ಇಷ್ಟು ದಿನ ತುಂಬ ಮಿಸ್ ಮಾಡ್ಕೊಂಡೆ ಕಣ ಈಗ ನೀನು ಬಂದಿದ್ದೀಯಲ್ಲ ಇನ್ಮೇಲೆ ನನಗೆ ಯಾವ ಟೆನ್ಷನ್ ಇರಲ್ಲ ವೆಲ್ಕಮ್ ಬ್ಯಾಕ್ ಥ್ಯಾಂಕ್ ಯು ಅಣ್ಣ ಏನಿವಳು ಬೆಕ್ಕು ಮರಿ ಹಾಕಿರೋ ಹಾಗೆ ಆಡ್ತಿದ್ದಾಳಲ್ಲ ಏನೋ ವಿಷಯ ಇದೆ ಪದ್ಮಾ ಪದ್ಮಾ ಅಮೃತ ಅಮೃತ ಏನ್ ಮಾಡ್ತಾ ಇದೀಯಾ ರನ್ಯಾ ವಚನ ಬೇಗ ಬನ್ನಿ ಏನ್ ಮಾಡ್ತಿದ್ದೀರಾ ಬೇಗ ಪದ್ಮಾ ಹೇಳಿದ ಅಜ್ಜಿ ಏನಾಯ್ತು ಪದ್ಮಾ ತುಂಬಾ ತುಂಬಾ ಸಂತೋಷದ ವಿಷಯ ಕಣೋ ಅಮೃತನೂ ಬರಲಿ ಹೇಳ್ತೀನಿ ಎಲ್ಲರೂ ಬಂದ್ಬಿಡಲಿ ದಾದಾಜಿ ಕರೆದ್ರ ಪದ್ಮಾ ಅಮೃತ ನನಗೆ ತುಂಬ ಆತ್ಮೀಯರೊಬ್ಬರು ಇದ್ದಾರೆ ಅವರು ಇವತ್ತು ನಮ್ಮ ಮನೆಗೆ ಬರ್ತಾ ಇದ್ದಾರೆ ನೀವೆಲ್ಲ ಸಿದ್ಧವಾಗಿದ್ದು ಅವ್ರನ್ನ ಸ್ವಾಗತಿಸ್ಬೇಕು ದಾದಾಜಿ ಬರ್ತಿರೋದು ನಿಮ್ಮ ಆತ್ಮೀಯರ ಹಾಗಾದ್ರೆ ಅವ್ರಿಗೆ ಏನೇನು ಇಷ್ಟ ಅಂತ ಹೇಳ್ಬಿಡಿ ನಾನು ವಚನ ಸೇರ್ಕೊಂಡು ಅಡುಗೆ ತಯಾರಿನ ಈಗಲೇ ಶುರು ಮಾಡ್ಕೊಂಡ್ಬಿಡ್ತೀವಿ ಧನ್ಯ ಹಾಗೆಲ್ಲ ಅವರು ನಮ್ಮ ಅನ್ನ ಆಹಾರಗಳನ್ನ ಸ್ವೀಕರಿಸೋದಿಲ್ಲಮ್ಮ ಅನ್ನ ಆಹಾರಗಳನ್ನ ಸ್ವೀಕರಿಸೋದಿಲ್ಲ ಅಂದ್ರೆ ಮತ್ತೆ ಹೇಗೆ ದಾದಾಜಿ ಅವರು ಬರೀ ಫಲಹಾರ ಮಾತ್ರ ಸ್ವೀಕರಿಸೋದು ಅದು ಅಲ್ಲದೆ ಹಾಗೆಲ್ಲ ಅವರು ಯಾರ್ಯಾರ ಮನೆಗೂ ಹೋಗೋದಿಲ್ಲ ನಮ್ಮ ಮನೆಗೆ ಬರ್ತೀವಿ ಅಂತ ಒಪ್ಕೊಂಡಿರೋದು ನಮ್ಗಳು ಪುಣ್ಯ ಕಣೋದು ದಾದಾಜಿ ನೀವು ಹೇಳ್ತಿರೋದು ನೋಡಿದ್ರೆ ನಮ್ಮ ಮನೆಗೆ ಯಾರೋ ಮಹಾಪುರುಷರು ಬರೋ ಹಾಗಿದೆ ನನಗೂ ಹಾಗೆ ಅನ್ನಿಸಿದೆ ದಾದಾಜಿ ಬರ್ತಿರೋರು ನಿಮ್ಮ ಸ್ನೇಹಿತರು ಅಥವಾ ಗುರುಗಳು ಅಮೃತ ಅವ್ರನ್ನ ಗುರುಗಳು ಅಂತ ಕರಿಬೋದು ಸ್ನೇಹಿತರು ಅಂತ ಕರಿಬೋದು ಒಬ್ಬ ದಾರ್ಶನಿಕ ಅಂತಲೂ ಕರಿಬೋದು ಆದರೆ ಅವ್ರಿಗೆ ಭಕ್ತಿಯೋಗದಲ್ಲಿ ನಂಬಿಕೆ ಇಲ್ಲ ಕರ್ಮಯೋಗದಲ್ಲಿ ನಂಬಿಕೆ ಇದೆ ಅವ್ರು ಏನು ಹೇಳ್ತಾರೆ ಅಂತಂದರೆ ನಾವು ಏನು ಕರ್ಮ ಮಾಡ್ತೀವಿ ಅದಕ್ಕೆ ತಕ್ಕ ಹಾಗೆ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಹಾಗಂತ ಅವರು ದೇವ್ರನ್ನ ಪೂಜೆ ಮಾಡಿಬಿಡಿ ಅಂತಲೂ ಹೇಳೋದಿಲ್ಲ
दादाजी ನಿಮ್ಮ ಮಾತನ್ನ ಕೇಳ್ತಾ ಇದ್ದರೆ ಅವರನ್ನು ನೋಡಬೇಕು ಅನ್ನೋ ಕುತೂಹಲ ಇನ್ನು ಹೆಚ್ಚಾಗ್ತಾ ಇದೆ ನಾನೇ ಅವರನ್ನು ಮೀಟ್ ಮಾಡಿ ಎಷ್ಟು ವರ್ಷಗಳಾಗಿ ಹೋಗಿದೆ ಫೋನ್ ಮಾಡೋಣ ಅಂದ್ರೆ ಅವರು ಮೊಬೈಲ್ ಫೋನ್ ಇಟ್ಕೊಂಡಿರೋದಿಲ್ಲ ಅಲೆಮಾರಿ ತರ ಮನಸು ಬಂದ ಕಡೆ ಸಂಚಾರ ಮಾಡ್ತಾ ಇರ್ತಾರೆ ಇದ್ದಕ್ಕಿದ್ದಾಗ ಅವರ ಮನಸಿಗೆ ಇಂತ ಕಡೆ ಹೋಗಬೇಕು ಅಂತ ಅನ್ಸುತ್ತೆ ತಕ್ಷಣ ಅಲ್ಲಿಗೆ ಹೊರಟೋಗ್ತಾರೆ ಅಲ್ಲಿ ಹೋಗಿ ಅಲ್ಲಿರೋ ಕಟ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ತಾರೆ ಕಣ ಹಾಗಾದ್ರೆ ನಿಮಗೆ ಅವರು ಹೇಗೆ ಸಿಕ್ಕಿದ್ರು ದಾದಾಜಿ ನನಗೆ ಅವರು ಸಿಕ್ಕಲಿಲ್ಲ ಕಣ ಅವರೇ ಫೋನ್ ಮಾಡಿದ್ರು ಕುಂದನ್ ನಾನು ನಿಮ್ಮ ಮನೆಗೆ ಬರ್ತಾ ಇದೀನಿ ಅಂತ ಹೇಳಿದ್ರು ಕಣ ಕಾಡಿ ಬಿಡಿದ್ರು ಅವರು ಯಾರ ಮನೆಗೂ ಬರೋರಲ್ಲ ಅಂತ ಅವರು ತಾವೇ ಫೋನ್ ಮಾಡಿ ನಮ್ಮ ಮನೆಗೆ ಬರ್ತಾ ಇದೀನಿ ಅಂತಂದ್ರೆ ನನಗೆ ಸಂತೋಷ ಆಗಬೇಕು ಹೇಳೋ ದೈವಿಚ್ಛೆ ದಾದಾಜಿ ಇದೇ ಇದೇ ಮಾತನ್ನ ಅವರು ಹೇಳಿದ್ದು ದೈವಿಚ್ಛೆ ನಾನು ಕೇಳಿದೆ ಇದೇನು ಗುರುಗಳೇ ಇದ್ದಕ್ಕಿದ್ದಾಗ ನಮ್ಮ ಮನೆಗೆ ಬರ್ತಾ ಇದ್ದೀರಿ ಅಂತ ದೈವಿಚ್ಛನಪ್ಪ ದೇವರು ನನ್ನನ್ನ ನಿಮ್ಮ ಮನೆಗೆ ಹೋಗು ಅಂತ ಹೇಳಿದಾನೆ ಅದಕ್ಕೆ ನಿಮ್ಮ ಮನೆಗೆ ಬರ್ತಾ ಇದ್ದೀನಿ ಅಂತ ಹೇಳಿದ್ರು ಸರಿ ಸರಿ ಸುಮ್ಮನೆ ನಿಂತ್ಕೊಂಡು ಕಾಲ ಕಳೆಯೋದು ಬೇಡ ಗೊತ್ತಾಯ್ತಾ ಎಲ್ಲರೂ ಬೇಗ ಬೇಗ ಗುರುಗಳನ್ನ ಸ್ವಾಗತ ಮಾಡೋದಕ್ಕೆ ಸಿದ್ಧ ಮಾಡ್ಕೊಳ್ಳಿ ಹೊರಡಿ ಸರಿ ದಾದಾಜಿ ಹೊರಡು ಪದ್ಮ ಸರಿ ದಾದಾಜಿ ना निम्मन देवते अंत करीता नन बाळन बेळकक्के बंदिरो देवते अंत ना निम्मन प्रीतिसुत्ता नन मेले ननगे नंबिके इरलिल्ल कण्रि नन मेले नंबिके इरलिल्ल ननगे आदरे ना निम्मन तुंबा नंबता इद्दे नीवु बंदु हाळ बाविगे बिद्बिडु अंत हेळिद्रु ओंदे ओंदु सेकेंड ಒಂದೇ ಒಂದು ಸೆಕೆಂಡ್ ಕೂಡ ಯೋಚನೆ ಮಾಡದೆ ಬಿದ್ದುಬಿಡ್ತಾ ಇದ್ದೆ ಅಷ್ಟು ನಂಬಿಕೆ ಇಟ್ಟಿದ್ದೆ ಕಣ್ರಿ ನಿಮ್ಮ ಮೇಲೆ ನಾನು ಅಷ್ಟು ನಂಬಿಕೆ ಇಟ್ಟಿದ್ದೆ ಯಾಕ್ರಿ ಹೀಗೆ ಮಾಡಿದ್ರಿ ಏನು ಅನ್ಯಾಯ ಮಾಡಿದ್ದೆ ನಾನು ನಿಮಗೆ ಏನು ಮಾಡಿದ್ದೆ ನನ್ನ ಪ್ರೀತಿನ ಕಾಲ್ ಕೆಳಗಡೆ ಹಾಕೊಂಡು ಹೊಸ್ಕ ಹಾಕ್ಬಿಟ್ರಲ್ರಿ ನನ್ನ ನಂಬಿಕೆನೆಲ್ಲ ನುಚ್ಚು ನೂರು ಮಾಡಿಬಿಟ್ರಲ್ರಿ ಯಾಕೆ ನಾನು ನಿಮ್ಮನ್ನ ಹುಚ್ಚಂತರ ಪ್ರೀತಿಸ್ತಿದ್ದೀನಿ ಅಂತ ನಿಮ್ಮ ಹತ್ರ ಹೇಳ್ಕೊಂಡಿದ್ನಲ್ಲ ಅದು ನಿಮಗೆ ತಪ್ಪ ಕಾಣಿಸ್ತಿತ್ತ ತಪ್ಪ ಅದು ನಿಮ್ಮ ಮದುವೆ ಮುರಿದೋಯ್ತು ಅನ್ನೋ ಕೊರಗಲ್ಲಿ ಬಿದ್ದಾಗ ನಾನು ನಿಮ್ಮನ್ನು ಮದುವೆ ಮಾಡ್ಕೊಂಡಲ್ಲ ಅದೇನ್ರಿ ನಾನು ಮಾಡಿದ ತಪ್ಪು ಅದ ತಪ್ಪು ನೀವು ನಗ್ನಾಗ್ತಾ ಇರಲಿ ಅಂತ ನಾನು ಏನೇನೆಲ್ಲ ಮಾಡ್ತೀನಲ್ಲ ಬಫೂನ್ ಬಫೂನ್ ತರ ಮಾಡ್ತೀನಲ್ಲ ಅದ ತಪ್ಪು ಅದ ನಾನು ಮಾಡಿದ ತಪ್ಪು ಹೇಳಿ ನಿಮ್ಮ ಬುಕ್ಕದಲ್ಲಿ ಒಂದೇ ಒಂದು ಸ್ಮೈಲ್ ನೋಡೋದಕ್ಕೋಸ್ಕರ ನಾನು ಎಷ್ಟೆಲ್ಲ ಕಷ್ಟಪಡ್ತೀನಲ್ರಿ ಅಷ್ಟೆಲ್ಲ ಕಷ್ಟಪಟ್ರು ನನ್ನ ಮೇಲೆ ಪ್ರೀತಿನ ಇಲ್ವಾ ನನ್ನ ಮೇಲೆ ಒಂಚೂರು ಕೇರ್ ಇಲ್ವೇನ್ರಿ ನಿಮಗೆ ನನ್ನ ಮೇಲೆ ಕಾಳಜಿನ ತೋರಿಸಬೇಲ್ರಿ ನೀವು ನನ್ನ ಬಗ್ಗೆ ಅಯ್ಯೋ ಅಂತ ಅನ್ಸೋದಿಲ್ವೇನ್ರಿ ನಿಮಗೆ ಈ ಥರ ಎಲ್ಲ ಯೋಚನೆ ಮಾಡಿ 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 ಎಷ್ಟು ಒತ್ತಾಡಿದ್ದೀನಿ ಗೊತ್ತಾ ನಾನು ಇದಕ್ಕೆಲ್ಲ ಉತ್ತರ ಸಿಕ್ತು ಕಣ್ರಿ ಉತ್ತರ ಸಿಕ್ತು ಮೋಸ ದ್ರೋಹ ನನಗೆ ದ್ರೋಹ ಮಾಡ್ತೀರಾ ನೀವು ನನಗೆ ದ್ರೋಹ ಮಾಡ್ತೀರಾ ಒಂದೇ ಒಂದ್ಸತಿ
ನಾನು ಬೇರೆ ಹುಡುಗನ ಪ್ರೀತಿಸ್ತಾ ಇದ್ದೀನಿ, ನನಗೆ ಒಂದ್ಸತಿ ಮದುವೆ ಆಗಬೇಕು ಅಂತ ಇಷ್ಟ ಇದೆ ಅಂತ ನನ್ನ ಹತ್ರ ಹೇಳಿದ್ರೆ ಸಾಕಾಗ್ತಿತ್ತು. ಅವನ ಜೊತೆ ಬಾಳೋದಕ್ಕೆ ನಾನೇ ಬಿಡ್ತಾ ಇದ್ದೆ, ಅವನ ಜೊತೆ ನಿಮ್ಮನ್ನ ನಾನೇ ಕಳಿಸ್ಕೊಡ್ತಾ ಇದ್ದೆ. ನಿಮ್ಮ ಮನೇಲಿ ನಿಮ್ಮ ಪ್ರೀತಿಗೆ ಅಡ್ಡ ಆಗ್ತಾರೆ ಅಂತ ನಿಮ್ಮ ಮನಸ್ಸಲ್ಲಿ ಇದ್ದಿದ್ರೆ ನಾನೇ ಅವ್ರನ್ನೆಲ್ಲ ಎದುರು ಹಾಕೊಂಡು ನಿಮ್ಮಿಬ್ಬರನ್ನ ಒಂದು ಮಾಡ್ತಾ ಇದ್ದೆ. ಆದ್ರೆ ಹಾಗೆಲ್ಲ ಏನೂ ಇಲ್ಲ ಅಂತ ಒಳ್ಳೆ ಉತ್ತರ ಮುಖವಾಡ ಹಾಕೊಂಡು ನನಗೆ ಮೋಸ ಮಾಡಿದ್ರಲ್ರಿ. ನಾನು ನಿಮ್ಮ ಮುಖದಲ್ಲಿ ನಗು ತರ್ತಾ ಇದ್ರೆ ನೀವು ನನಗೆ ಕಣ್ಣೀರು ಕೊಡ್ತೀರಾ? ನಾನು ನಿಮಗೆ ಸಂತೋಷ ಕೊಡ್ತಿದ್ರೆ ನೀವು ನನಗೆ ದುಃಖ ಕೊಡ್ತೀರಾ? ನಾನು ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ರೆ ನೀವು ನನಗೆ ಮೋಸ ಮಾಡ್ತೀರಾ? ನಾನು ನಿಮ್ಮ ಮೇಲೆ ವಿಶ್ವಾಸ ಇಟ್ಟರೆ ನೀವು ನನ್ನ ಕುತ್ತಿಗೆನೆ ಕುಯ್ತೀರ ಅಂದ್ರಿ ಕುಯ್ತೀರ? ಇಷ್ಟು ಮುಗ್ಧ ಮುಖದಿಂದ ಅಷ್ಟೆಲ್ಲ ಕೆಟ್ಟ ಬುದ್ಧಿ ಇದೆಯಂದ್ರಿ? ನಿಜವಾಗ್ಲೂ ನನಗೆ ಈಗಲೂ ನಂಬಕ್ಕಾಗ್ತಿಲ್ಲ. ಯಾಕೊತ್ತೇನ್ರಿ, ನಿಮ್ಮನ್ನ ಅಷ್ಟೊತ್ತು ಪ್ರೀತಿಸ್ತೀನಿ, ಅಷ್ಟೊತ್ತು ಪ್ರೀತಿಸ್ತೀನಿ ನಿಮ್ಮನ್ನ, ಯಾವಾಗ್ಲೂ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ ಕಣ್ರಿ. ಆಗಾಗ ನಿಮ್ಮ ಬಗ್ಗೆ ನೆಗೆಟಿವ್ ಥಾಟ್ಸ್ ಬಂದ್ರು ಅದೆಲ್ಲ ತಪ್ಪು, ಅದ್ಯಾವುದು ಸತ್ಯ ಅಲ್ಲ, ನಾನು ಹಾಗೆ ಯೋಚಿಸ್ಬಾರ್ದು ಅಂತ ನನ್ನನ್ನು ನಾನೇ ಬೈಕೊಂಡು ನನ್ನನ್ನು ನಾನೇ ಕೆಟ್ಟು ಅನು ಅಂತ ಅಂದ್ಕೊಂಡು ಮತ್ತೆ ನಿಮ್ಮನ್ನು ಹುಚ್ಚನ್ ಥರ ಪ್ರೀತಿಸ್ತೀನಿ ಕಣ್ರಿ, ಹುಚ್ಚನ್ ಥರ ಪ್ರೀತಿಸ್ತೀನಿ. ಆದ್ರೆ ಆದ್ರೆ ನೀವು ನನಗೆ ಮೋಸ ಮಾಡ್ಬಿಟ್ರಲ್ರಿ, ನನಗೆ ಮೋಸ ಮಾಡ್ಬಿಟ್ರಲ್ರಿ. ಈಗಲೂ ನನ್ನ ಮಗನ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ನೀವು? ನಿಮ್ಮ ಹಳೇ ಲವರ್ ಜೊತೆ ಈಗಲೂ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ನೀವು? ಗೊತ್ತಾಗ್ಬೇಕು, ನನ್ನ ಮಗ ಯಾರು ಅಂತ ನನಗೆ ಗೊತ್ತಾಗ್ಬೇಕು. ನನ್ನ ಮಗ ಏನಾದ್ರೂ ನನಗೆ ಸಿಕ್ಕಿದ್ರೆ ಇದ್ದೀರಾ ಕುಂದನ್ ಲಾಲ್ ಜಿ? ತಮ್ಮ ಆಶೀರ್ವಾದ ಗುರುಗಳೇ, ತುಂಬ ಚೆನ್ನಾಗಿದ್ದೀನಿ. ತಾವು ನಮ್ಮನೆಗೆ ಬಂದಿದ್ದು ಸೌಭಾಗ್ಯ ಬಂದಾಗ ಆಯ್ತು. ಎಲ್ಲ ದೈವ ನೀವು. ಅಮೃತ, ಇದೆಲ್ಲ ಯಾಕೆ ಬೇಕು ಗುರುಗಳೇ? ನಮ್ಮ ಸಂತೋಷಕ್ಕೋಸ್ಕರ, ದಯವಿಟ್ಟು ಬೇಡ ಅನ್ಬೇಡಿ.
नारायण नारायण इष्टार्थ सिद्धिरस्तु सकल सन्मंगलानि भवन्तु। मंजुला गुरुले आयतु ನನಗಿಷ್ಟೇ ಸಾಕಮ್ಮ। ತಾವು ನನ್ನ ಮನೆಗೆ ಬರ್ತೀನಿ ಅಂದಾಗ ನನ್ನ ಕಿವಿಗಳನ್ನ ನಾನೇ ನಂಬಕಾಗಲಿಲ್ಲ। ಅಷ್ಟು ಸಂತೋಷ ಆಯ್ತು ನನಗೆ। ಗುರುಗಳೇ ಹೇಗೋ ಅಪರೂಪಕ್ಕೆ ಬಂದಿದ್ದೀರಾ। ನಮ್ಮ ಮನೆಯಲ್ಲಿ ಒಂದು ಎರಡು ಮೂರು ದಿವಸ ಇದ್ದು ನಮ್ಮ ಆತಿಥ್ಯ ಸ್ವೀಕರಿಸಬೇಕು। ನಾನು ನಮ್ಮ ನೆಂಟರು ಇಷ್ಟರು ಬಂಧುಗಳಿಗೆ ಹೇಳ್ತೀನಿ, ಎಲ್ಲರೂ ಬರ್ತಾರೆ, ಒಂದು ಒಳ್ಳೆ ಉಪನ್ಯಾಸ ನಡೆಸ್ಕೊಡ್ಬೇಕು। ಇಲ್ಲ ಕುಂದನ್ ಲಾಲ್, ನನಗೆ ಹೆಚ್ಚು ಸಮಯ ಇಲ್ಲ, ನಾನು ಬೇಗ ಹೊರಡಬೇಕು। ಗುರುಗಳೇ, ತಮ್ಮ ಬಗ್ಗೆ ದಾದಾಜಿ ನಮಗೆಲ್ಲ ಹೇಳಿದ್ದಾರೆ, ದಯವಿಟ್ಟು ನಿಮ್ಮ ಮಾತನ್ನು ಕೇಳಬೇಕು ಅಂತ ನಮಗೆಲ್ಲ ಆಸೆ ಇದೆ। ಛೇ ಛೇ ಛೇ, ಅಂಥ ದೊಡ್ಡ ಮಾತುಗಳೇನೂ ನಾನು ಹೇಳೋದಿಲ್ಲ, ಜೀವನದ ಅನುಭವಗಳನ್ನು ಎಲ್ಲರ ಜೊತೆಯಲ್ಲೂ ಹಂಚ್ಕೋತೀನಿ, ಏನು ಗೊತ್ತಿದೆಯೋ ಅದನ್ನು ತಿಳಿ ಹೇಳ್ತೀನಿ, ಹಾಗೆ ಒಳ್ಳೆಯದನ್ನು ಹೇಳ್ಕೊಂಬರ್ತೀನಿ। ಇಷ್ಟ ಆದವರು ತಗೋತಾರೆ, ಕಷ್ಟ ಆದವರು ತೆಗಳ್ತಾರೆ। ಗುರುಗಳೇ, ಗೋಗರಿದ್ರು ನೀವು ಯಾರ ಮನೆಗೂ ಹೋಗಲ್ವಂತೆ, ನಮ್ಮ ಮನೆಗೆ ಬರಬೇಕು ಅಂತ ಯಾಕೆ ಮನಸ್ಸಾಯಿತು ಅಂತ ಕೇಳ್ಬೋದಾ? ಎಲ್ಲ ದೈವಿಚ್ಛೆ, ಆ ದೈವ ನಿಮ್ಮ ಮನೆಗೆ ಹೋಗು ಅಂತ ಕಳಿಸ್ತು, ಅದಕ್ಕೆ ಬಂದೆ। ಇಲ್ಲಿಗೆ ಬಂದಮೇಲೆ ನಿಮ್ಮ ಮನೆ ಕಾಲಿಟ್ಟ ಮೇಲೆ ಗೊತ್ತಾಯಿತು ಆ ದೈವ ನನ್ನನ್ನು ಯಾಕೆ ಇಲ್ಲಿ ಕಳಿಸ್ತು ಅಂತ। ಮುಂದೆ ಈ ಮನೆ ಮೇಲೆ ತುಂಬ ಕಂಟಕಗಳು ಎದುರಾಗೋ ಸಾಧ್ಯತೆಗಳಿವೆ। ಅದನ್ನು ಎಚ್ಚರಿಸೋದಕ್ಕೆ ನಾ ಬಂದಿರೋದು। ಈ ಮನೆಯಲ್ಲಿರೋ ಮನಸ್ಸುಗಳ ಮೇಲೆ ಸಾಕಷ್ಟು ಗೊಂದಲಗಳಿವೆ ಹಾಗೂ ಅನುಮಾನಗಳೂ ಇವೆ। ಉಕ್ಕೋ ಹಾಲನ್ನು ಮುಚ್ಚಿಡೋದಕ್ಕಾಗೋದಿಲ್ಲ, ಉರಿಯೋ ಕೆಂಡಾನ ಸೆರಗಲ್ಲಿ ಕಟ್ಟಿಡ್ಕೊಳ್ಳೋಕ್ಕಾಗಲ್ಲ, ಸೂಜಿ ಮೊನೆ ಮೇಲೆ ನಡೆಯಕ್ಕೆ ಸಾಧ್ಯವೇ ಇಲ್ಲ। ಇವೆಲ್ಲ ಆಗದ ವಿಷಯಗಳು, ಆಗೋ ಸಾಧ್ಯತೆ ಈ ಮನೆಯಲ್ಲಿ ನಡೀತಾ ಇದೆ। ಇದು ತುಂಬ ಅಪಾಯಕಾರಿ, ಬೇಗ ಎಚ್ಚೆತ್ಕೊಂಡ್ರೆ ಮುಂದೆ ಆಗೋ ಅನಾಹುತಗಳನ್ನು ತಪ್ಪಿಸ್ಬೋದು, ಇಲ್ಲ ಅಂದರೆ ಕಂಟಕ ಶತಸಿದ್ಧ।